महाराष्ट्रात कोरोना रुग्ण संसर्ग वाढल्याच्या पार्श्वभूमीवर टोलनाक्यावर तपासणी. तहसीलदार प्रकाश गायकवाड यांची माहिती. महाराष्ट्रातून येणाऱ्या सर्व प्रवाशांची होणार तपासणी. कोगनोळी तारीख 20. गेल्या 4 दिवसांमध्ये महाराष्ट्रामध्ये कोरोना रुग्णाच्या वाढत्या संख्येच्या पार्श्वभूमीवर कर्नाटक प्रवेशद्वार असणाऱ्या कोगनोळी टोलनाक्यावर महाराष्ट्रातून येणाऱ्या सर्व प्रवाशांची तपासणी करूनच कर्नाटकात प्रवेश दिला जाणार असल्याची माहिती तहसीलदार प्रकाश गायकवाड यांनी दिली. येथील राष्ट्रीय महामार्ग क्रमांक 4 असणाऱ्या कोगनोळी टोलनाक्यावर तहसीलदार विभाग, प्राथमिक आरोग्य केंद्र, ग्रामपंचायत विभाग, कर्मचारी तैनात करण्यात आले असून प्राथमिक आरोग्य केंद्राच्या वतीने आशा कार्यकर्त्या, वैद्यकीय अधिकारी यांची नेमणूक करण्यात आली आहे. या ठिकाणी महाराष्ट्रातून कर्नाटकात येणाऱ्या सर्व 4-चाकी गाड्या व इतर वाहने यामध्ये असणारे प्रवासी यांची थर्मल स्कॅनिंग करून प्रवाशांना कर्नाटकात प्रवेश दिला जाणार आहे. महाराष्ट्रातून कर्नाटकात जाणाऱ्या प्रवेशांच्या मध्ये जर कोणाला ताप, खोकला, सर्दी असे लक्षण असल्यास त्यांना परत पाठवण्यात येणार असल्याचेही यावेळी तहसीलदार प्रकाश गायकवाड यांनी सांगितले. मान्य जिल्हाधिकारीगळ बेळगाव निर्देशन प्रकार ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮತ್ತೆ ಹೆಚ್ಚಿನ COVID-19 ಪ್ರಕರಣಗಳು ಕಂಡು ಬರ್ತಾ ಇರೋದ್ರಿಂದ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಎಂಟ್ರಿ ಆಗುವ ನಮ್ಮ ಮೇನ್ ಗೇಟ್ ಏನಂತೀವಿ ನಾವು ಕೊಗನೊಳಿ ಚೆಕ್ಪೋಸ್ಟ್ಗೆ ಇವತ್ತಿನಿಂದ ನನ್ನ ಜಿಲ್ಲಾ ನಿರ್ದೇಶನದ ಪ್ರಕಾರ ಚೆಕ್ಪೋಸ್ಟ್ ಓಪನ್ ಮಾಡಿದ್ದೀವಿ. ನಮ್ಮ ಚೆಕ್ಪೋಸ್ಟ್ನಲ್ಲೇ ನಮ್ಮ ಕಂದಾಯ ಇಲಾಖೆ ಎಲ್ಲ ಅನ್ನಾಂಶಕರು, ಗ್ರಾಮ ಸಚಿವರು, ಗ್ರಾಮ ಸಹಾಯಕರು, ಅವ್ರ ಜೊತೆಗೆ ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ಗಳು, ಆಶಾ ಕಾರ್ಯಕರ್ತರು ಮತ್ತು ನಮ್ಮ PSCಯಿಂದ ಡಾಕ್ಟರ್ಸು, ನರ್ಸಸ್ ಎಲ್ಲ ಬಂದಿದ್ದಾರೆ. ಇಲ್ಲೇ ನಾವು ಸದ್ಯಕ್ಕೆ ಇವತ್ತಿಲ್ಲಿ ಚೆಕ್ಪೋಸ್ಟ್ ಓಪನ್ ಮಾಡಿ ಮಹಾರಾಷ್ಟ್ರದಿಂದ ಏನು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾ ಇರೋ ಯಾವುದೇ ಬಸ್ ಇರ್ಬೋದು, ಕಾರ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಅವನ್ನೆಲ್ಲ ನಾವು ಥರ್ಮಲ್ ಸ್ಕ್ಯಾನರ್ ಮೂಲಕ ಸ್ಕ್ಯಾನ್ ಮಾಡಿ ಅವ್ರ ಟೆಂಪರೇಚರ್ ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಈಗ ಬರೋರಿಗೆ ಕರ್ನಾಟಕದಲ್ಲಿ ಎಂಟ್ರಿ ಆಗೋರಿಗೆ 48 ಅಥವಾ 72 ಮುಂಚೆ ತೆಗೆದಂಥ ಕೋವಿಡ್ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡೆ ತಾವು ಕರ್ನಾಟಕಕ್ಕೆ ಎಂಟ್ರಿ ಆಗಬೇಕು ಅಂಥೇಳಿ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಆದರೆ ಅದನ್ನು ಇವತ್ತೇನು ಕಪ್ಪಲ್ಸರಿ ಅಂತ ಮಾಡಿಲ್ಲ, ಯಾಕಂದರೆ ಜನರಿಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ನಾವಿಲ್ಲಿ ಕೋವಿಡ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಎಂಟ್ರಿ ಆಗಬೇಕಾದ್ರೆ ಕೋವಿಡ್ ಸರ್ಟಿಫಿಕೇಟ್ ಬೇಕೇ ಬೇಕು ಅನ್ನೋ ಮೆಸೇಜನ್ನು ಇವತ್ತು ನಾವಿಲ್ಲಿ ಬರ್ತಾ ಇರೋ ಅಂದರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕ ಬರ್ತಾ ಇರೋ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ಮೆಡಿಕಲ್ ಸಿಬ್ಬಂದಿ ಇಬ್ಬರು ಸೇರಿ ಈ ಕೋವಿಡ್ ಟೆಸ್ಟ್ ಅಂದರೆ ಥರ್ಮಲ್ ಸ್ಕ್ಯಾನರ್ ಮೂಲಕ ಅವ್ರದ್ದು ಟೆಂಪ್ರೇಚರ್ ಚೆಕ್ ಮಾಡ್ತಾ ಇದ್ದಾರೆ. ಏನಾದರೂ ಹಾಗೆ ಸಿಂಪ್ಟಮ್ಸ್ ಕಂಡು ಬಂದರೆ ಕೋವಿಡ್ದು ಅವ್ರನ್ನ ಇಲ್ಲಿ ವಾಪಸ್ ಕಳಿಸ್ತಾ ಇದ್ದೀವಿ. ಯಾವುದೇ ಸಿಂಪ್ಟಮ್ಸ್ ಇಲ್ಲ, ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂದರೆ ಮಾತ್ರ ನಾವು ಕರ್ನಾಟಕದಲ್ಲಿ ಒಳಗಡೆ ಪ್ರವೇಶ ಕೊಡ್ತಾ ಇದ್ದೀವಿ. ಮುಂದೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಪ್ರಕಾರ ಮತ್ತು ಮಾನ್ಯ ನಮ್ಮ ಎಸಿ ಸಾಹೇಬರ ನಿರ್ದೇಶನದ ಪ್ರಕಾರ ಯಾವ ರೀತಿ ಮುಂದೆ ಕ್ರಮ ಕೈಗೊಳ್ಬೇಕು ಅನ್ನೋದು ನಮ್ಮ ನಿರ್ದೇಶನದ ಪ್ರಕಾರ ಮುಂದಿನ ಕ್ರಮವನ್ನು ಇನ್ನೂ ಹೆಚ್ಚು ತೀಕ್ಷ್ಣವಾಗಿ ಮಾಡ್ತೇವೆ. ಸದ್ಯಕ್ಕೆ ಈ ಕೊಗನೊಳಿ ಚೆಕ್ಪೋಸ್ಟ್ನಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ಸಹ ಕಂದಾಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮೂರು ಇಲಾಖೆಗಳು ಸಹಿತ ಅದ್ರ ಜೊತೆ ನಮ್ಮ ಪಂಚಾಯತಿಯವರು ಇದ್ದಾರೆ, ಪಂಚಾಯತಿ ಕೊಗನೊಳಿ ಇದ್ದಾರೆ, ಎಲ್ಲರೂ ಸೇರಿ ಇಲ್ಲೇ ಕೋವಿಡ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಇದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇನ್ನೂ ಇದನ್ನು ಜಾಸ್ತಿ ವಿಸ್ತರಿಸ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕೋವಿಡ್ ಹಬ್ಬದಂತೆ ಏನೇನು ಕ್ರಮ ಕೈಗೊಳ್ಬೇಕೋ ಅದೆಲ್ಲ ಕ್ರಮವನ್ನು यावेळी निप्पाणी सर्कल अधिकारी अजित वंजोळे, बेडक्या सर्कल अधिकारी संजय नेमन्नावर, तलाठी शिरीष पवार, तलाठी KL पुजारी, कोगनोळी ग्रामविकास अधिकारी DB जाधव, निप्पाणी तालुका ग्रामसहायक MA मुल्ला, उमेश कोळी, LB पुजारी, बेनाडी प्राथमिक आरोग्य केंद्राचे वैद्यकीय अधिकारी सलीम मुजावर, आशा कार्यकर्त्या, वरिष्ठ आरोग्य निरीक्षक RB पिंपळे, MD युसुफ खान, आरोग्य सेविका AS मधाळे आदीसह कोगनोळी टोलनाक्यावर तैनात करण्यात आले आहेत.